ಇನ್ನು ಟೆನಿಸ್ ಆಟವನ್ನ ಪ್ರೋತ್ಸಾಹ ಕೊಡೋಕೆ ಅಂತ ಟಾಪ್ ಸ್ಪಿನ್ ಅಕಾಡೆಮಿ ನ್ಯಾಷನಲ್ ಲೆವೆಲ್ ಟೆನಿಸ್ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿತ್ತು. ಸ್ಪರ್ಧೆಯಲ್ಲಿ ಸುಮಾರು 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದರು. ನಿನ್ನೆ 14 ಆಟಗಾರರ ನಡುವೆ ವಿವಿಧ ವಿಭಾಗಗಳಲ್ಲಿ ಫೈನಲ್ ಮ್ಯಾಚ್ ಅನ್ನು ನಡೆಸಲಾಯಿತು. ಚಂದ್ರಿಕಾ ಜೋಶಿ ಹುಡುಗಿಯರ ಸಿಂಗಲ್ಸ್ ಮತ್ತು ಡಬಲ್ಸ್ ಅಲ್ಲಿ ಪ್ರಶಸ್ತಿಯನ್ನು ಗೆದ್ದರು. ಇನ್ನು ಪ್ರಗತಿ ಪ್ರಸಾದ್ ಡಬಲ್ಸ್ ಅಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಇನ್ನು ಹುಡುಗರ ಸಿಂಗಲ್ಸ್ ಅಲ್ಲಿ ಎಸ್ ಎಂ ಆದಿತ್ಯ, ಡಬಲ್ಸ್ ಅಲ್ಲಿ ವಿವೇಕ್ ಶ್ರೀನಿವಾಸ್ ಮತ್ತು ಅನಿರುದ್ಧ್ ಮೂರ್ತಿ ವಿನ್ನರಾದರು. ಇನ್ನು ಈ ಟೂರ್ನಿಯಲ್ಲಿ ಜಯಗಳಿಸಿದ ಆಟಗಾರರು ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ತಾರೆ. ಟೆನಿಸ್ ಡೆವಲಪ್ ಮಾಡಬೇಕು ಅಂದ್ರೆ ನಮಗೆ ಜಾಸ್ತಿ ಈ ತರ ಈವೆಂಟ್ಸ್ ನಡೀಬೇಕು. ಆಲ್ ಇಂಡಿಯಾ ಲೆವೆಲ್ ಟೂರ್ನಮೆಂಟ್ ಎಲ್ಲ ಏಜ್ ಗ್ರೂಪ್ ಅಲ್ಲಿ ನಡೀಬೇಕು. ಸೊ ಅದ್ರ ಪರವಾಗಿ ನಾವು ಈ ವರ್ಷದಲ್ಲೇ ನಾವು ಸುಮಾರು ಅಟ್ಲೀಸ್ಟ್ ಒಂದು 4 ಟೂರ್ನಮೆಂಟ್ ಮಾಡಬೇಕು ಅಂತಿದ್ದೀವಿ. ಈಗ ಮತ್ತೆ ಹೆಡ್ಲೈನ್ಸ್.